आप देख रहे हैं KGN प्राइम न्यूज। खानापुर सुद्दी। खानापुर तालूकिन काटगली ग्राम अभिवृद्धियल्ली तुंबा हिंदे याके इरुवुदु एंब प्रश्ने। बेळगावी जिल्लेय खानापुर तालूकिन काटगाळि ग्रामद जनरन्नु काडुत्तिदे एल्ल सौकर्य सौलभ्यगळिंद वंचितगोंडिदे। ಕಾರಣ ಮೊದಲು ಪಂಚಾಯಿತಿಯ ಮೊದಲಿನ ಸದಸ್ಯ ಮತ್ತು ಅಧ್ಯಕ್ಷರಿಂದ ಸಮ್ಮತಿ ಇದ್ದಿದ್ದರಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದರೂ ಅದಕ್ಕೆ ಪಂಚಾಯಿತಿಯ ಈಗಿನ ಕೆಲವು ಸದಸ್ಯರು ಮತ್ತು ಅಧ್ಯಕ್ಷರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ರಾಜ್ಯಾಧ್ಯಕ್ಷರಾದ ಮಹೇಶ ಶಿಗಿಹಳ್ಳಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಸಿಇಒ ಹರ್ಷಲ್ ಬ್ರೋಯರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಗ್ರಾಮದ ಸಮಸ್ಯೆ ತಿಳಿಸಿ ಮಹರ್ಷಿ ವಾಲ್ಮೀಕಿ ಮೂರ್ತಿಗೆ ಪಂಚಾಯಿತಿಯ ಯಾವುದೇ ಸದಸ್ಯ ಅಧ್ಯಕ್ಷರಿಂದ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿ ಮತ್ತು ಕಾಟಗಳಿ ಗ್ರಾಮದಲ್ಲಿ ಮಕ್ಕಳಿಗೆ ಕನ್ನಡ ಶಾಲೆ ಇಲ್ಲದೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಶಾಲೆಗೆ ಹೋಗಬೇಕಾಗಿದೆ ಇದರಿಂದ ಹಲವು ಸಮಸ್ಯೆಗಳು ಉದ್ಭವವಾಗುತ್ತದೆ ಅದಕ್ಕಾಗಿ ಕಾಟಗಳಿ ಗ್ರಾಮದಲ್ಲಿ ಕನ್ನಡ ಶಾಲೆ ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿಕೊಳ್ಳಲಾಯಿತು ಮತ್ತು ಕಾಟಗಳಿ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದ ಜನರಿಗೆ ಸ್ಮಶಾನ ಭೂಮಿ ಇಲ್ಲದೆ ತಮ್ಮ ಸ್ವಂತ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಿಕೊಳ್ಳುತ್ತಿದ್ದಾರೆ ಇಂತಹ ಹಲವಾರು ವಿಷಯಗಳನ್ನು ಬೆಳಗಾವಿಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಸಿಇಒ ರವರಿಗೆ ತಿಳಿಸಿ ಅವರು ಕೂಡ ಒಳ್ಳೆಯ ಸ್ಪಂದನೆ ಕೊಟ್ಟು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಮತ್ತು ಸ್ಮಶಾನ ಭೂಮಿ ಮಂಜೂರಾತಿಗೆ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಪರಿಹರಿಸಲು ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷರು ಮಹೇಶ ಶಿಗಿಹಳ್ಳಿ ಮತ್ತು ಬೆಳಗಾವಿ ನಗರ ಉಪಾಧ್ಯಕ್ಷ ಸಚಿನ್ ಮತ್ತು ಬೆಳಗಾವಿ ನಗರ ಸಂಘಟನಾ ಕಾರ್ಯದರ್ಶಿ ಆಕಾಶ ಸರಿಕರ ಯುವ ಕರ್ನಾಟಕ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಪ್ರವೀಣ್ ಮಾದರ ಉಪಾಧ್ಯಕ್ಷ ಅಕ್ಷಯ ರಾಮಚಂದ್ರನವರ ಮತ್ತು ಗ್ರಾಮದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಕೆಜಿಎನ್ ಕ್ರೈಮ್ ನ್ಯೂಸ್ ಬೆಳಗಾವಿ ವರದಿ ರಾಜು ಮುಂಡೆ ಖಾನಾಪುರ ಹಲೋ